ನಮಸ್ಕಾರ ಆತ್ಮೀಯರೇ, ಇಂದು ನಮ್ಮ ಮುಸ್ಲಿಂ ಬಾಂಧವರ ಶ್ರೇಷ್ಠ ಹಬ್ಬ ರಮದಾನ್. ಈ ಹಬ್ಬಕ್ಕೆ ಸುಮಾರು 30 ದಿನಗಳ ಸಿದ್ಧತೆ ಅವರು ಮಾಡಿದ್ದಾರೆ. ಉಪವಾಸ, ಪ್ರಾರ್ಥನೆ, ದಾನ ಧರ್ಮ ಮಾಡಿಕೊಂಡು ಈ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸುತ್ತಿರುವಾಗ ನಾನು ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಯುನೈಟೆಡ್ ನಮ್ಮ ಕ್ರಿಶ್ಚಿಯನ್ ಫೋರಂ ವತಿಯಿಂದ ಮತ್ತು ಫೋರಂ ಫಾರ್ ರಿಲಿಜಿಯಸ್ ಪೀಸ್ ಆ್ಯಂಡ್ ಹಾರ್ಮನಿ ಇದರ ವತಿಯಿಂದ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಇವತ್ತು ನಮ್ಮ ನಗರದಲ್ಲಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಮತ್ತು ಇತರ ಎಲ್ಲ ಧರ್ಮದವರು ಒಟ್ಟಾಗಿ ಪ್ರೀತಿಯಿಂದ ಬಾಳುವುದೇ ನಮ್ಮ ಸಂತೋಷವಾಗಿದೆ. ಈ ದಿನಗಳಲ್ಲಿ ಈ ಒಂದು ಸೌಹಾರ್ದತೆಯನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಎಚ್ಚರವಾಗಿಡೋಣ. ಎಲ್ಲರೂ ನಾವು ನಮ್ಮ ಈ ಭಾರತ ಮಾತೆಯ ಮಕ್ಕಳು, ಭಾರತ ದೇಶದ ಪ್ರಜೆಗಳು, ಸರ್ವರಿಗೂ ಸಮಾನ ಹಕ್ಕು, ಸರ್ವರಿಗೂ ಸಮಾನ ಅವಕಾಶ ಅಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳುತ್ತಿದ್ದಾರೆ. ಈ ಅವರ ಕನಸು ನನಸಾಗಲಿ. ನಾವೆಲ್ಲರೂ ಸುಖವಾಗಿ, ಸಂತೋಷದಿಂದ, ಯಾವುದೇ ಭಯ ಭೀತಿ ಇಲ್ಲದೆ ಸಂತೋಷದಿಂದ ಒಂದೇ ತಾಯಿಯ ಮಕ್ಕಳ ಹಾಗೆ ಬಾಳುವಂತೆ ಆಗಲಿ ಅಂತ ನಾನು ಹಾರೈಸುತ್ತೇನೆ. ನಿಮಗೆಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು.